ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಪ್ರಕಾಶ್ ಅಂತ ಸರ್. ಸರ್ ಊರು? ಮಂಚಳ್ಳಿ. ಮಂಚಳ್ಳಿ. ತಾಲೂಕು? ಗುಂಡ್ಲುಪೇಟೆ ತಾಲೂಕು. ಗುಂಡ್ಲುಪೇಟೆ ಚಾಮರಾಜನಗರ ಜಿಲ್ಲೆ. ಓಕೆ ಸರ್. ಸರ್ ಪ್ರಕಾಶ್ ಸರ್, ಹೇಳಿ ಸರ್, ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ? 18 ವರ್ಷದಿಂದ ಮಾಡ್ತಾ ಇದ್ದೀರಿ. 18 ವರ್ಷದಲ್ಲಿ ಮೊದಲು ಕೃಷಿ ನಿಮ್ಮದು ರಾಸಾಯನಿಕದಲ್ಲಿತ್ತ ಸಾವಯವದಲ್ಲಿ? ರಾಸಾಯನಿಕದಲ್ಲಿತ್ತ ಸರ್. 2 ವರ್ಷ ಮಾಡ್ತಾರೆ. ಜೀವಾಮೃತ ಮಾಡಿದ್ರು. ಜೀವಾಮೃತ ಮಾಡಿ ಕೆಮಿಕಲ್ ಕೊಡ್ತಾ ಇದ್ರಿ ಅಲ್ವಾ? ಕೆಮಿಕಲ್. ಓಕೆ. ಈಗ ಡಾಕ್ಟರ್ ಸಾಯಲ್ ಈ ಬೆಳೆಯಿಂದ ಕೊಡ್ತಾ ಇದ್ರಾ? ಈ ಬೆಳೆಯಿಂದ ಕೊಡ್ತಾ ಇದ್ರಿ ಸರ್. ಓಕೆ. ಡಾಕ್ಟರ್ ಸಾಯಲ್ನ ಈಗ ನಿಮ್ಮ ಬೆಳೆಗೆ ಈಗೇನು ಬೀನ್ಸ್ ಇದೆಯೋ ಹೇಳಿ ಸರ್, ಇದಕ್ಕೆ ಎಕರೆಗೆ ಎಷ್ಟು ಕೊಟ್ಟಿದ್ರಿ ಸರ್? 4 ಎಕರೆಗೆ 50 ಲೀಟರ್ ಕೊಟ್ಟಿದ್ವಿ. 4 ಎಕರೆಗೆ 50 ಲೀಟರ್ ಕೊಟ್ಟಿದ್ರಿ. ಓಕೆ. ಸೊ ಈಗ ನೀವು ಮೊದಲು ಸಾಕಷ್ಟು ಬೀನ್ಸ್ ಬೆಳೆಯೆಲ್ಲ ನೋಡಿದ್ದೀರಿ. ರಾಸಾಯನಿಕದಲ್ಲಿ ಬೆಳೆಯುವಾಗ ಏನೇನು ಅದರಲ್ಲಿ ನೀವು ಗಮನಿಸಿದ್ದೀರಿ? ಏನೇನು ನಮಗೆ ಅಥವಾ ಒಳ್ಳೆಯದನ್ನು ಅಥವಾ ಕೆಟ್ಟದ್ದು ಏನೇನಲ್ಲಿ ಗಮನಿಸಿದ್ದೀರಿ? ರಾಸಾಯನಿಕ ಬಳಸುವಾಗ ಕೆಟ್ಟದೇ ಜಾಸ್ತಿ. ಸುಮ್ಮನೆ ಫಸ್ಟ್ ಕೊಡ್ತಾ ಇದ್ವಿ, ಒಳ್ಳೆ ಇಳುವರಿ ಬರ್ತದೆ ಅಂತ ಇದ್ವಿ, ಯಾವುದು ಬರ್ತಾ ಇರಲಿಲ್ಲ. 4 ಎಕರೆಗೆ 5 ಲಕ್ಷ ಖರ್ಚು ಮಾಡಿದ್ವಿ. 4 ಎಕರೆಗೆ 5 ಲಕ್ಷ ಖರ್ಚು ಮಾಡಿದ್ವಿ. ಓಕೆ. ಇಳುವರಿನೂ ಏನೂ ಅಂತ ಇದಿಲ್ಲ. ಒಂದು 10 ಲಕ್ಷ ಸಿಕ್ಕಿದ್ರೆ 5 ಲಕ್ಷ ಖರ್ಚೇ ಹೊರಟೋಯ್ತಿತ್ತು. ಸರಿ ಸರಿ. ಇನ್ನು 5 ಲಕ್ಷ ಉಳಿತಿತ್ತು ಅಷ್ಟೇ. ಸರಿ 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 ಸರ್. ಇವಾಗ ಡಾಕ್ಟರ್ ಸಾಯಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ನಮ್ಮನೆ ಸಿಕ್ಕೆ ಒಂದು 40,000 ರೂಪಾಯಿ ಖರ್ಚು ಮಾಡಿದ್ವಿ ಸರ್. ಬರೀ 40,000 ರೂಪಾಯಿ? 40,000 ರೂಪಾಯಿ ಖರ್ಚು ಮಾಡಿ ಅಷ್ಟೇ ಮಾಡಿರೋದು? ಏನು 8 ಎಕರೆಗೆ ಸರ್? ಓ ಮೈ ಗಾಡ್. ಇದೊಂದಲ್ಲ, 8 ಎಕರೆಗೆ 40,000 ಖರ್ಚು. 8 ಎಕರೆಗೆ 40,000 ಖರ್ಚು ಮಾಡಿ ಬಿನಿಸ್ಗೆ 4 ಎಕರೆಗೆ 20,000 ಖರ್ಚು ಮಾಡಿದ್ವಿ. 20,000 ಖರ್ಚು ಮಾಡಿದ್ರಿ? 20,000 ಖರ್ಚು. ಓಕೆ. ಈಗ ಈ ಡಾಕ್ ಸಾಲ್ ಹಾಕಿದ್ರಿಂದ ನಿಮಗೆ ಮಣ್ಣಲ್ಲಿ ಏನಾದರೂ ಬದಲಾವಣೆ ಕಂಡ್ರ ಸರ್? ಸ್ವಲ್ಪ ಮಣ್ಣೆಲ್ಲ ಮೃದುವಾಯ್ತಾ ಇದೆ ಸರ್. ಈಗ ಮೃದುವಾಗಿದೆ. ಮೃದುವಾಯ್ತಾ ಇದೆ. ಜೊತೆಗೆ ನಮ್ಗೆ ಗಂಟು ಬೇರು ಜಾಸ್ತಿ ಬರ್ತಾ ಇತ್ತು ಸರ್. ಮೊದಲು ಗಂಟು ಬೇರು ಬರ್ತಾ ಇತ್ತು? ಬರ್ತಾ ಇತ್ತು ಸರ್. ಡಾಕ್ಟರ್ ಸಾಯಲ್ ಹಾಕಿದ್ಮೇಲೆ ಗಂಟು ಬೇರು ಇಲ್ಲ ಅನ್ಕೋತಿದ್ದೀವಿ. ಪೂರ್ತಿ ಗಂಟು ಬೇರು ಇಲ್ಲ? ಇಲ್ಲ ಅಂತ ಇದೆ. ಅಂದ್ರೆ ಬೇರುಗಳು ಆರೋಗ್ಯವಾಗಿ ಸದೃಢವಾಗಿದೆ. ಸದೃಢವಾಗಿದೆ. ಅದು ಯಾವ ತರ ಗೊತ್ತಾಗುತ್ತೆ ಅಂದ್ರೆ ಸರ್, ಈ ಮೊದ್ಲೆಲ್ಲ ಕೆಮಿಕಲ್ ಕೊಟ್ಟುವಾಗ ಈ ಗಿಡ ಎಲ್ಲ ಫುಲ್ಲು ಈ ತರ ಗ್ರೀನ್ನೆಸ್ ಬರ್ತಾ ಇರಲಿಲ್ಲ ಸರ್. ಈ ತರ ಗ್ರೀನ್ನೆಸ್ ಇಲ್ಲ, ಹೆಂಗಂಗೋ ಕಾಣ್ತಾ ಇತ್ತು ಅಷ್ಟೇ. ಆಮೇಲೆ ಗ್ರೀನ್ನೆಸ್ ಇಲ್ಲದಾಗ ಹೂವು ಏನಾಗ್ತಾ ಇತ್ತು? ಹೂವೆಲ್ಲ ಡ್ರಾಪ್ ಆಯ್ತಿತ್ತು ಸರ್. ಹೂವು ಡ್ರಾಪ್ ಆಗ್ತಿದೆ. ಹೂ ಎಲ್ಲ ನಿಲ್ತಾ ಇರಲಿಲ್ಲ ಸರ್. ಈ ಮೊಗರು ಈ ಹೂ ಎಲ್ಲ ಬರ್ತಾ ಇರಲಿಲ್ಲ ಸರ್. ಅವಾಗ ಏನೋ ಒಂದು ಒಂದು ಗೊಣೆಗೆ 8 ಹೊತ್ತು ಬಂದ್ರೆ ಅವಾಗ 2-3 ಬರ್ತಾ ಇತ್ತು. ಇವಾಗ ಪೂರ್ತಿ ಬರ್ತಾ ಇದೆ? ಪೂರ್ತಿ ಬರ್ತಾ ಇದೆ. ಅಂದ್ರೆ ಇಳುವರಿ ಅದಕ್ಕಿಂತ ಹೆಚ್ಚು ಬರಬಹುದು ಅಂತ ನಿಮಗೆ? ಜೊತೆಗೆ ಇಳುವರಿ ಜೊತೆಗೆ ಮೊದ್ಲೆಲ್ಲ 4 ಕುಯಿಲು 5 ಕುಯಿಲು 10 ಕುಯಿಲು ಕುದ್ರೆ ಜಾಸ್ತಿ ಸರ್. ಅದು ಇವಾಗ ನನ್ನ ಪ್ರಕಾರ ಅಟ್ ಲೀಸ್ಟ್ ಒಂದು 30 ಕುಯಿಲು ಕುಯ್ಬೋದು ಸರ್. ಓ ಮೈ ಗಾಡ್. 30 ಕುಯಿಲು ಕುಯ್ಬೋದು ಸರ್. ಅಷ್ಟು ಬರುವ ಒಂದು ಡೆಫಿನೆಟ್ ಅಷ್ಟು ಭರವಸೆ ಇದೆ ಸರ್. ಗ್ರೇಟ್ ಗ್ರೇಟ್. ಅಷ್ಟು ಭರವಸೆ ಸರ್. ಈಗೆಲ್ಲ ಮೊದ್ಲೆಲ್ಲ ಕೆಮಿಕಲ್ ಮಾಡ್ತಾ ಇದ್ವಿ, ಅಲ್ಲಿ 10 ಲಕ್ಷ ಬೆಳೆ ಬೆಳೆದು 6 ಲಕ್ಷ ಖರ್ಚು ಮಾಡಿ ಅದು ರೈಟ್ ಸಿಕ್ಕಿದ್ರೆ, ರೈಟ್ ಸಿಕ್ಕಲಿಲ್ಲ ಅಂದ್ರೆ 6 ಲಕ್ಷನೂ ಇಲ್ಲ 3 ಲಕ್ಷನೂ ಇಲ್ಲ ಸರ್. ಈಗ ಬೇಗ ರೈತ ಎಲ್ಲ ಹಾಳಾಗ್ತಾವನೆ. ಈ ತರ ಮಾಡಿದ್ರೆ ಖರ್ಚು ಕಮ್ಮಿ ಇದೆ, ಬೇರು ಸದೃಢ ಆಗುತ್ತೆ, ಒಳ್ಳೆ ಬೆಳೆ ಬರುತ್ತೆ, ನಮ್ಗೆ ಕಮ್ಮಿ ರೈಟ್ ಸಿಕ್ಕಿದ್ರು ಲಾಭ ಇದೆ ಸರ್. ಈಗ 40 ರೂಪಾಯಿ ಬೇಡ, 20 ರೂಪಾಯಿಗೆ ಹೋದ್ರು ಲಾಭ ಇದೆ. ಹೌದು ಹೌದು. ಸೊ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಈ ಬೆಳೆ ಫಸಲು ಇದೆಲ್ಲ ನೀವು ನೋಡ್ತಾ ಇದ್ರಿ, ಈಗ ಅನುಭವನೂ ಇದೆ ನಿಮಗೆ ಹಿಂದಿಂದೆಲ್ಲ, ಈ 4 ಎಕರೆಯಲ್ಲಿ ಸರಿ ಎಷ್ಟು ಹಣ ಬರಬಹುದು? ಒಂದು ಒಂದು ಅಂದಾಜು ನಾನು ಹೇಳ್ತಾ ಇರೋದು ಸರ್, ಒಂದು 10 ಲಕ್ಷ ಎಕ್ಸ್ಪೆಕ್ಟ್ ಮಾಡಿದ್ವಿ ಸರ್. ಈ ರೇಟ್ ಇದ್ರೆ, ಈ ರೇಟ್ ಇದ್ರೆ 10 ಲಕ್ಷ ಗ್ಯಾರಂಟಿ ಬರ್ತದೆ ಸರ್. ಸೊ ಜೊತೆಗೆ ಇಲ್ಲಿ ಏನಂತಂದ್ರೆ ಖರ್ಚು ಪೂರ್ತಿ ಕಡಿಮೆ ಆಗಿರೋದ್ರಿಂದ ಇದೆಲ್ಲ ಆದಾಯ ಜಾಸ್ತಿ ಆದಂಗೆ ಒಂದು 10 ಸರ್ 1 ಲಕ್ಷ ಏನು ಈ ಬಳ್ಳಿ ನೆಡೋದು ಅದು ಇದು ಎಲ್ಲ ಸೇರಿ ಹೋಗ್ಲಿ ಸರ್. ಪ್ರತಿಯೊಂದು ಉಳುಮೆ ಮಾಡಿ ಇನ್ನು 9 ಲಕ್ಷ ಲಾಭ ಹೊಡಿತು. ಓ ಗ್ರೇಟ್. ಒಂದು ಬೆಳೆಯಲ್ಲಿ ಅದು ಶಾರ್ಟ್ ಟರ್ಮ್ ಕ್ರಾಪ್ ಅಲ್ಲಿ 9 ಲಕ್ಷ ಅಂತಂದ್ರೆ ನಿಜವಾಗ್ಲೂ ಒಳ್ಳೆ ಆದಾಯನೇ. ಅದಕ್ಕೆ ಬಹುಮುಖ್ಯವಾಗಿ ಇನ್ನೊಂದು ನಿಮ್ಮ ಆರೋಗ್ಯನೂ ಹೇಳಿ, ರಾಸಾಯನಿಕಲ್ಲ ಮುಟ್ಟಿ ಮಾಡಿ ಹಿಂದೆ ಎಲ್ಲ ಆರೋಗ್ಯ ಒಂದ್ ಸ್ವಲ್ಪ ನಮ್ಗೇನು ಇದಿರ್ನಿಲ್ಲ ಸರ್. ಇವಾಗ ಆರಾಮಾಗಿದೀವಿ ಸರ್. ಬಹಳ ಆಳುಗಳು ಕಡಿಮೆ ಇದಕ್ಕೆ. ಪದೇ ಪದೇ ಏನು ಮಾಡ್ಬೇಕಲ್ವಾ ಸರ್, ಔಷಧಿ ಹೊಡಿಬೇಕು ಅದು ಇದು ಏನು ಇಲ್ಲ. ಆಮೇಲೆ ಆಳುಗಳಿಗೂ ತೊಂದ್ರೆ ಇಲ್ಲ. ಎಷ್ಟು ಸ್ಪ್ರೇ ಮೊದಲು ಎಷ್ಟು ಸ್ಪ್ರೇ ಮಾಡ್ತಾ ಇದ್ರಿ, ಈಗ ಎಷ್ಟು ಸ್ಪ್ರೇ ಮಾಡ್ತಾ ಇದ್ದೀವಿ ಸರ್? ಇಷ್ಟೊತ್ತಿಗೆ 10 ಮಾಡ್ತಾ ಇದ್ರಿ? 10. ಇವಾಗ 2 ಮಾಡಿದೀವಿ. ಬರೀ 2? 2. ಅದು ಏನು ಮಾಡ್ಬೇಕಾಗಿರ್ನಿಲ್ಲ ನಮ್ಮ ಒಂದು ಇದಕ್ಕೆ ಸರ್. ಏನು ಕಾಫಿ ರೋಸ್ಟ್ ಅಂತ ಬಂದು ಬರ್ತದೆ, ಬಂದಿಲ್ಲ, ಬರ್ಬೋದು ಅಂತ ಹೊಡೆದಿದ್ವಿ. ಊಹೆ ಮಾಡಿ ಬರ್ಬೋದು ಅಂತ ಮಾಡಿ ಹೊಡೆದಿದ್ವಿ. ಹುಳ ಎಲ್ಲೂ ಇಲ್ಲ ಸರ್, ಊಹೆ ಮಾಡಿ ಹುಳ ಬರ್ಬೋದು ಅಂತ ಹೊಡೆದಿದ್ವಿ ಸರ್. ಸೊ ಅದು ಮೊದಲು ಅಭ್ಯಾಸ ಅಲ್ವಾ? ಮೊದಲು